ओं गणाना आंत्वा गणपतिगुं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पतान शृण्वन्नोतिभिसीदसादनं महागणपतये नमः। हरि ओम। इवत्तिन दिन धनश्री महिला मंडळ हेमरेड्डि कॉलनियल्लि अदु गणपति गुडियल्लि नावु सत्संग माड्ता इद्देवे। ई सत्संगद निमित्त एनप्प अंत हेळिदरे इवत्तु गणेश जयंती अंत हेळि एल्ल कडे आचरिसुत्तारे। ಎಲ್ಲೆಲ್ಲಿ ಗಣಪತಿ ಗುಡಿಗಳಿದ್ದಾವೆ ಅಲ್ಲೇ ಗಣಪತಿಯನ್ನು ಆರಾಧಿಸುವುದು ಒಂದು ರೂಢಿರಿ. ಹೀಗಾಗಿ ಈಗ ಮಾಘ ಮಾಸದಲ್ಲಿ ಮಾಘ ಮಾಸದ ಅದು ಸಹಿತ ಚತುರ್ಥಿ ಇವತ್ತು. ಅದಕ್ಕಾಗಿ ಹೇಳ್ತಾರೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ. ಚತುರ್ಥಿಯಲ್ಲಿನೇ ಗಣಪತಿದ ಇದನ್ನು ಆರಾಧನೆ ಮಾಡೋದು ಎಲ್ಲ ಕಡೆ ವಾಡಿಕೆ ರೀ. ಅದು ವಿಧಿಯುಕ್ತವಾಗಿ ಪಂಚಾಂಗದ ರೀತಿಯಿಂದ ನೋಡಿದ್ದೇ ಆದರೆ ಅದು ಒಂದು ಶ್ರೇಷ್ಠವಾಗಿರುವಂತಹ ಕಾಲ. ಅದಕ್ಕಾಗಿ ಮಾಘ ಮಾಸದಲ್ಲಿ ಅದಕ್ಕೆ ಮಾಡಬೇಕಪ್ಪ ಅಂತ ಹೇಳಿದ್ದೆ. ಆದರೆ ನಮ್ಮ ಭಾರತದಲ್ಲಿ ನಾವು ನಾಲ್ಕು ನವರಾತ್ರಿ ಮಾಡ್ತೇವೆ ರೀ. ಒಂದು ಶರಣ ನವರಾತ್ರಿ, ಚೈತ್ರ ನವರಾತ್ರಿ, ಆಷಾಢ ನವರಾತ್ರಿ, ಮಾಘ ನವರಾತ್ರಿ. ಶರಣ ನವರಾತ್ರಿ ಮತ್ತು ಚೈತ್ರ ನವರಾತ್ರಿ ಇವು ಎರಡು ಪ್ರಕಟ ರೂಪ ರೀ. ಆದರೆ ಇದು ಮಾಘ ನವರಾತ್ರಿ ಮತ್ತು ಆಷಾಢ ನವರಾತ್ರಿ ಇದು ಗುಪ್ತ ನವರಾತ್ರಿ ರೀ. ಗುಪ್ತ ನವರಾತ್ರಿ ಮಾಡುವುದರಿಂದ ನಿಮ್ಮ ಗುಪ್ತ ಶತ್ರುಗಳು ನಾಶ ಆಗ್ತಾರೆ ಮತ್ತು ನೀವು ಮಾಡಿರುವಂತಹ ಗುಪ್ತ ದಾನದ ಫಲ ನಿಮಗೆ ಸಿಗ್ತೈತ್ರಿ. ಅದಕ್ಕಾಗಿ ಇದು ಅತ್ಯಂತಿಕ ಪವಿತ್ರಕರವಾಗಿರುವಂತಹ ಒಂದು ತಿಂಗಳು ರೀ. ಭಾರತೀಯರಿಗೆ ಅತ್ಯಂತಿಕ ಶ್ರೇಷ್ಠವಾದದ್ದು ಈ ಮಾಘ ಮಾಸದಲ್ಲಿ. ನೀವು ಏನೇನು ಮಾಡ್ತಿರಲ್ಲ ಅದಕ್ಕೆ ಅಧಿಕಾಧಿಕ ಫಲಗಳನ್ನು ಕೊಡುವಂತಹ ಶಕ್ತಿ ಆ ದೇವಿ ಜಗನ್ಮಾತೆಗೆ ಇದೆ ಅಂತೇಳಿ. ಅದಕ್ಕಾಗಿ ಇದನ್ನು ಏನಪ್ಪ ಅಂತ ಹೇಳಿದರೆ ಒಂದು ಹಬ್ಬದ ರೀತಿಯಲ್ಲಿ ನೋಡಿದ್ದೆ. ಆದರೆ ಮಾಘ ಮಾಸದ ಪಾಡ್ಯದಿಂದ ದಶಮಿವರೆಗೂ ಕೂಡ ಸೇಮ್ ನವರಾತ್ರಿ ಹಂಗೆ ಅಖಂಡ ದೀಪವನ್ನು ಕೂಡ ಬೆಳಗಿಸ್ತಾರೆ. ಆದರೆ ಹೇಳಿಕೊಳ್ಳಂಗಿಲ್ಲ ರೀ ಮಾಘ ಮಾಸದ್ದು. ಅದು ಗುಪ್ತವಾಗಿರ್ತೈತಿ. ನೀವು ಮಾಡುವಂತಹ ಸಾಧನೆ ಗುಪ್ತವಾಗಿರಬೇಕು ಅಂತ ಹೇಳ್ತಾರೆ. ಮತ್ತು ಈ ಮಾಘ ಮಾಸದಲ್ಲಿ ಬೆಳಿಗ್ಗೆ ಸ್ನಾನಕ್ಕೆ ಬಹಳ ಮಹತ್ವ ರೀ. ಇದಕ್ಕೆ ಈ ಮಾಸದಲ್ಲಿ ಸ್ನಾನಕ್ಕೆ ಮಾಘ ಸ್ನಾನ ಅಂತಾರೆ. ಮಾಘ ಸ್ನಾನಕ್ಕೆ ನದಿ ಮತ್ತು ಸಮುದ್ರ ಸ್ನಾನಕ್ಕೆ ಪ್ರಶಸ್ತ ಕಾಲ ರೀ. ನೀವು ಬೆಳಗಿನ ಜಾವಕ್ಕೆ 4 ಗಂಟೆಗೇ ಎದ್ದು ಇದನ್ನು ಸ್ನಾನವನ್ನು ಮಾಡಿ ಕಾತ್ಯಾಯಿನಿ ಸ್ತೋತ್ರ ಹೇಳಬೇಕು ಅಂತ ಹೇಳ್ತಾರೆ. ಕಾತ್ಯಾಯಿನಿ ಸ್ತೋತ್ರ ಹೇಳುವುದರಿಂದ ಯಾರ್ಯಾರು ಮದುವೆ ಆಗಿರಂಗಿಲ್ಲ ಅಥವಾ ನಿಮ್ಮ ಯಾವ ಮನೋಕಾಮನೆಗಳಿರ್ತಾವಲ್ಲ ಅವು ಎಲ್ಲ ಪೂರ್ಣಗೊಳ್ತಾವಂಥೇಳಿ ಭಾಗವತದ ದಶಮಸ್ಕಂದದಲ್ಲಿ ಶ್ರೀಕೃಷ್ಣ ಗೋಪಿಯರಿಗೆ ಹೇಳಿದ್ದಾರಿದ. ಆವಾಗ ಅವರು ಗೋಪಿಕೆಯರು ಸಹಿತ ಅವರು ಒಂದು ನದಿಯಲ್ಲಿ ಸ್ನಾನ ಮಾಡ್ತಾಯಿದ್ರು. ಬಟ್ಟೆ ಇಲ್ಲದೆ ಸ್ನಾನ ಮಾಡ್ತಾಯಿದ್ರು. ಆವಾಗ ಕೃಷ್ಣ ಅವನ್ನೆಲ್ಲ ತೊಗೊಂಡು ಕದ್ದು ಮೇಲೆ ಕೂಡ್ತಾನೆ. ಒಂದೊಂದು ಸ್ಟೋರಿ ಅದಾವಲ್ರಿ. ಆವಾಗ ಅವನು ಎದಕ್ಕೆ ಅಂತ ಹೇಳಿದ್ರೆ ಯಾವಾಗಲೂ ನೀರಿನಲ್ಲಿ ನಿರ್ವಸ್ತ್ರವಾಗಿ ಇಳಿಬಾರ್ದಂಥ ನಿಯಮದ ರೀ. ಅವರೆಲ್ಲ ನಿರ್ವಸ್ತ್ರ ಆಗಿದ್ದರು. ಅವರು ಸರಿಯಾಗಿ ಪಾಠ ಕಲಿಸೋಣಂಥೇಳಿ ಅವು ಎಲ್ಲ ತೊಗೊಂಡಬಿಟ್ಟಿದ್ದಾರೆ. ಅವ ತೊಗೊಂಡಾಗ ಅವರೆಲ್ಲರೂ ಕ್ಷಮಾ ಕೇಳ್ತಾರೆ. ಆವಾಗ ಅವನಂತಾನೆ ನೀವು ಕಾತ್ಯಾಯಿನಿ ಪೂಜೆಯನ್ನು ಮಾಡಿದರೆ ಮಾತ್ರ ನಾನು ಕೊಡ್ತೇನೆ ಅಂತ ಹೇಳ್ತಾರೆ. ಆವಾಗ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯ ಆತ. ಅದು ಗಾಯತ್ರಿ ಮಂತ್ರವನ್ನು ಪಠಣ ಮಾಡಿದ ನಂತರ ಕೃಷ್ಣ ಅವರಿಗೆ ವಸ್ತ್ರವನ್ನು ಕೊಡ್ತಾನೆ ರೀ. ಅದಕ್ಕಾಗಿ ಈ ಒಂದು ಮಾಸದಲ್ಲಿ ವಸ್ತ್ರದಾನಕ್ಕೂ ಬಹಳ ಮಹತ್ವದ ರೀ. ಮನುಷ್ಯ ಆರೋಗ್ಯವಾಗಿರ್ಬೇಕಪ್ಪ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಮನೆ ಬಿಟ್ಟು ಹೋಗ್ಬೇಕ್ರಿ. ಸಮುದ್ರ ಸ್ನಾನನೂ ಮಾಡಬೇಕ್ರಿ. ಸಮುದ್ರ ಸ್ನಾನ ಅಂತ ಹೇಳಿದರೆ ಸರ್ವತೀರ್ಥರಾಜ ಅಂತ ಹೇಳ್ತಾರೆ. ಗಂಗಾ ಸ್ನಾನನೂ ಮಾಡ್ಬೋದು ರೀ, ನೀವು ತುಂಗಾ ಸ್ನಾನನೂ ಮಾಡ್ಬೋದು ರೀ. ಒಟ್ಟು ಮನೆ ಬಿಟ್ಟು ಹೊರಗೆ ಹೋಗ್ಬೇಕ್ರಿ. ಹೋಗಿ ನೀವು ಸ್ನಾನವನ್ನು ಮಾಡಿ ಆ ಕಾತ್ಯಾಯಿನಿ ದೇವಿಯ ಆರಾಧನೆಯನ್ನು ಮಾಡಿದ್ದೆ ಆದರೆ ನಿಮ್ಮ ಜೀವನ ಸಾರ್ಥಕ ಆಗ್ತೈತೆ ಅಂಥೇಳಿ. ಅದಕ್ಕಾಗಿ ನಾವೆಲ್ಲ ಭಾರತದಲ್ಲಿದ್ದವರು ಒಂದೊಂದು ತಿಂಗಳಕ್ಕೆ ಒಂದೊಂದು ಮಹತ್ವದ ರೀ. ಒಂದೊಂದು ತಿಂಗಳದಲ್ಲಿ ಬಹಳ ಮಹತ್ವದ. ಆದರೆ ಇದು ಮಾಘದಲ್ಲಿ ನಾವು ಗಣಪತಿ ಹುಡ್ತಾನೆ ರೀ. ಇದರಲ್ಲಿ ಈ ಮಾಘ ಮಾಸದ ಚತುರ್ಥಿಯ ದಿನ ಗಣಪತಿ ಜಯಂತಿಯನ್ನು ಆಚರಿಸ್ತಾರೆ. ಈಕೆ ಪಾರ್ವತಿ ಈ ಮಾಘ ಮಾಸದಲ್ಲಿನೇ ಶಿವನನ್ನು ಆರಾಧನೆ ಮಾಡಿದ್ಲು ರೀ ಮಕ್ಕಳ ಸಲುವಾಗಿ. ಆವಾಗ
ಇವಳು ತನ್ನ ಮೈಯ ಹೊಲಸಿನಿಂದ ಮೈ ಮೇಲಿನ ಹೊಲಸಿನಿಂದ ಆ ಗಣಪತಿಯನ್ನು ಮಾಡಿದರು ಅಂತ ಹೇಳ್ತಾರೆ. ಕೆಲವು ಜನ ಹೇಳ್ತಾರೆ ನಿಮ್ಮ ದೇವರು ಇಷ್ಟು ಹೊಲಸಿತ್ತೇನು ಅಂತೇಳಿ. ಹೊಲಸು ಅಂತ ಹೇಳಿದರೆ ನಮ್ಮ ಶರೀರದಲ್ಲಿರುವಂತಹ ತಿಂಗಳಿನ ಹೊಲಸಿನಿಂದಲೇ ಆಗಿದ್ರಿ ನಾವು ಕೂಡ, ಹೌದಿಲ್ರಿ? ವಿಟಾಳ ಚ ಪುತ್ರ ಅಂತಾರೆ ಇದಕ್ಕೆ. ಶರೀರಕ್ಕೆ ತಾಯಿಯ 9 ತಿಂಗಳಿನ ಹೊಲಸಿನಿಂದ ಆಗಿರುವಂತಹ ಶರೀರಿದ. ಅದಕ್ಕಾಗಿ ಹೇಳ್ತಾರೆ ಹೋದರೆ ತಿಂಗಳಿನ ಅದು ಮುಟ್ಟದಲ್ರಿ, ಹೋದರೆ ಹೊರಗೆ, ಹೋಗಲಿಲ್ಲಂದರೆ ಹೆರಿಗೆ. ಇಷ್ಟರೊಳಗನೆ ನಮ್ಮಲ್ಲಿ ಆವಾಗನೇ ಹೇಳಿಬಿಟ್ಟಾರೆ ಆ ಗಣಪತಿ ತಾಯಿಯ ಇದರಲ್ಲಿಂದ ಹುಟ್ಟ್ಯಾನ್ರಿ ಅವ. ಆ ತಾಯಿಯ ಮೇಲೆ ಇರುವಷ್ಟು ಪ್ರೇಮ ಮತ್ತು ಯಾರ ಮೇಲೂ ಇರೋಂಗಿಲ್ಲ ರೀ ಮಕ್ಕಳು. ಎದಕ್ಕಂತ ಹೇಳಿದರೆ ಮಕ್ಕಳಿಗೆ ಜಗತ್ತಿನ್ನೂ ಗೊತ್ತಿರೋಂಗಿಲ್ಲ ರೀ, ಆವಾಗನ ತಾಯಿಯ ಸಂಪರ್ಕದಲ್ಲಿ ಬಂದಿರ್ತಾರೆ ರೀ ಅವರು. ಹುಟ್ಟಿದ ಕೂಡಲೇ ಅದಕ್ಕೆ ಸೆನ್ಸ್ ಬಂದಾಗನ ಆ ಮಗುವಿಗೆ ಆ ತಾಯಿಯ ಜೊತೆಗೆ ಸಂಬಂಧ ಬಂದಿದ್ದ ಕಾರಣವಾಗಿ ಎಲ್ಲರಿಗಿಂತ 9 ತಿಂಗಳ ಮುಂಚಿತವಾಗಿ ಅವಳ ರಿಲೇಷನ್ಶಿಪ್ ಅದ ರೀ. ಅವಳ ರಕ್ತದಿಂದ, ಅವಳ ಜೀವನದ ಭಾವನೆಯಿಂದಲೂ ಕೂಡ ಆ ಮಗುವೊಂದು ಬೆಳೆದಿರ್ತೈತಿ. ಅದಕ್ಕಾಗಿ ಗಣಪತಿ ಆ ತಾಯಿ ಮೇಲೆ ಬಹಳ ಪ್ರೀತಿ ಇರ್ತಾನೆ. ಈ ಒಂದು ಪೌರಾಣಿಕ ಕಥೆಗಳು ಭಾಳ ಅದಾವೆ ರೀ. ಗಣಪತಿಗನ್ನು ನಾವು ಭಾರಿ ಎದಕ್ಕೆ ಶ್ರೇಷ್ಠ ಅನ್ನಬೇಕು ಅಂತ ಹೇಳಿದರೆ ವ್ಯಾಸ ಮಹರ್ಷಿ ಅವನಿಗೆ ಬದ್ರಿನಾರಾಯಣ ಹತ್ರ ಕರೆದುಕೊಂಡು ಹೋಗಿ ಎಲ್ಲ ವೇದ ಉಪನಿಷತ್ತುಗಳನ್ನು ಅವನೇ ಬರೆದಾನ್ರಿ. ಹೀಗಾಗಿ ಬರೆದಿದ್ದ ಕಾರಣವಾಗಿಯೇ ಅವನು ಸಕಲ ವೇದ ವೇದಾಂತವನ್ನು ಕೇಳಿ ಬರೆದು ತಿಳಿದುಕೊಂಡವನಂದ್ರೆ ಪ್ರಥಮ ಜಿರೇವ. ಅದಕ್ಕಾಗಿ ಯಾರು ವೇದ ವೇದಾಂತವನ್ನು ತಿಳಿದುಕೊಂಡಿರುತ್ತಾರೋ ಪ್ರಥಮ ಪೂಜೆ ಅವರಿಗೆ ಸಲ್ಲಬೇಕು ರೀ. ಹೀಗಾಗಿ ಜೀವನದಲ್ಲಿ ನಾವು ಎಷ್ಟೆಷ್ಟು ಜ್ಞಾನಕ್ಕೆ ಮಹತ್ವ ಕೊಡ್ತೇವೆ ನೋಡಿರಿ, ಅಷ್ಟು ಜನರು ನಿಮಗೆ ಮಹತ್ವವನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ವೇದ ಉಪನಿಷತ್ತುಗಳನ್ನು ಬರೆದಿದ್ದ ಗಣಪತಿಗೆ ಎಲ್ಲೆಲ್ಲಿಯೂ ಕೂಡ ಒಂದು ಮಹತ್ವದ ಒಂದು ಪಾತ್ರದ. ಗಣಪತಿಗೆ ವಿಘ್ನಹರ್ತಾನು ಅಂತಾರೆ ರೀ. ಎಲ್ಲ ದೇವಾನುದೇವತೆಗಳಿಗೆ ಪೂಜೆ ಮಾಡಿ ಯಜ್ಞ ಆಗಾದಿ ಮಾಡಿ ಎಲ್ಲರೂ ಸ್ವರ್ಗಕ್ಕೆ ಬರಾಕತ್ರಂತ, ಅಲ್ಲಿ ಭಾಳ ಗದ್ದಲ ಮಾಡಾಕತ್ರಂತ, ಅವಾಗ ಪಾರ್ವತಿಗೆ ಬಂದ ಇಂದ್ರ ಹೇಳಿದ ಅಂತ, ನೀ ಭೂಲೋಕದ ಜನರಲ್ಲಿಂದ ನನಗೆ ಸಾಕು ಸಾಕಾಗೈತವ ಅವ್ರಿಗೆ ಬರಲಾರ್ದಂಗೆ ಮಾಡು ಅಂತಂದ್ರಂತೆ. ಮಗ ಬಾ ಇಲ್ಲೇ ಅಂತ ಹೇಳ್ಕೊ ಬಂದ ಬಿಡ್ತಿದ್ದಾವ. ಅವನ ಹೆಸರು ದುಂಡಿ ರಾಜ್ ಅಂತನೂ ಅಂತಾರೆ ರೀ. ದಂಡವನ್ನು ಹಿಡಿದಿದ್ದಾರೆ ಅವ. ಹೀಗಾಗಿ ಅವನೇನು ಮಾಡ್ತಾನೆ ರೀ ಏನು ಅಂತ ಹೇಳ್ತಾನೆ, ಯಾರ್ಯಾರು ಸತ್ಕರ್ಮ ಮಾಡ್ತಾರಲ್ಲ ಅವ್ರಿಗೆಲ್ಲ ವಿಘ್ನ ತೊಗೊಂಬ ಹೋಗಿ ನೀನು ಅಂತ ಹೇಳ್ತಾರೆ ರೀ. ಅವಾಗ ಅವನು ವಿಘ್ನ ಮಾಡಕ್ಕೆ ಹತ್ತಿದ್ದಕ್ಕೆ ಚಲೋ ಕಾರ್ಯ ಆಗಲಿಕ್ಕೆ ಬಂದ ಆಗಿಬಿಟ್ವು ರೀ, ಎಲ್ಲರೂ ಸ್ವರ್ಗಕ್ಕೆ ಹೋಗೋದು ಬಂದ್ ಆಗಿಬಿಡ್ತ. ಜನರಿಗೆ ಕಷ್ಟ ಅನ್ನಿಸ್ತ, ನಮ್ದು ಎಷ್ಟು ರಿಲೇಷನ್ ಎಲ್ಲರೂ ಹೋಗ್ಯಾರ, ನಾವು ಹೋಗ್ಬೇಕಂದ್ರೆ ಏನು ಮಾಡಬೇಕು ಅಂಥೇಳಿ ನಾರದ ಬಂದ ಕೇಳ್ತಾರೆ. ನಾರದ ಹೇಳ್ತಾನೆ ಯಾರು ವಿಘ್ನ ತರ್ತಾನಲ್ಲ ಅವನಿಗೆ ಪೂಜೆ ಮಾಡಿಬಿಡ್ರಿ ರೀ. ಅವಾಗ ಗಣಪತಿಗೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸುಸರ್ವದ, ಎಲ್ಲ ಕಾರ್ಯಗಳು ನಿರ್ವಿಘ್ನ ಆಗಲಿ, ತಗೋರಪ್ಪ ನಿನಗೆ ಮೋದಕ ಎರಿಸ್ತೇವಿ, ನಿನಗೆ ಕರ್ಕಿ ಎರಿಸ್ತೇವಿ ಅಂಥೇಳಿ ಎಲ್ಲರೂ ಅವನಿಗೆ ಶರಣಾಗತನಾಗಿದ್ದಕ್ಕನೆ ಅವನು ಎಲ್ಲ ಕಾರ್ಯವನ್ನು ಸುಸೂತ್ರ ಮಾಡ್ತಾನೆ. ಅದಕ್ಕಾಗಿ ಯಾವುದೇ ಶುಭಾರಂಭ ಇದ್ದಾಗ ನಾವು ಆ ಗಣಪತಿಗೆ ಆರಾಧಿಸುತ್ತೇವೆ. ಇವತ್ತಿನ ದಿನ ಭಾಳ ಮಹತ್ವದ ದಿನ ರೀ. ಇವತ್ತು ಗಣಪತಿ ಜಯಂತಿ ರೀ. ನೀವು ಸಂಕಷ್ಟ ಮಾಡ್ದಂಗೆ ರೀ ಇವತ್ತು, ಭಾಳ ದೊಡ್ಡ ಸಂಕಷ್ಟ ಮಾಡ್ದಂಗೆ. ಅದು ಸಹಿತ ಗಣಪತಿ ಬಗ್ಗೆ ಕೇಳಿದ್ರಂತರೂ ಗಣಪತಿ ನಿಮ್ದೆಲ್ಲ ವಿಘ್ನ ದೂರ ಮಾಡಿದಾರೆ. ಈಗ ಕೇಳಿದಾರೆ ಅವ, ಓಹೋ ಇಷ್ಟ ಮಂದಿ ಕಾಲನಿ ಒಳಗೆ ಬಂದಿದ್ದ, ಎಲ್ಲರಿಗೂ ನಂದು ಏನೂ ಪರವಾನ ಇಲ್ಲ, ಇವ್ರಿಗೆ ನಂದು ತೊಟ್ಲಕ್ಕೆ ಹಾಕೋದು ಬಿಟ್ಟು ಮನ್ಯಾಗ ಟಿ ವಿ ನೋಡ್ಕೊಂಡು ಕುಂತಾರೆ. ಅದಕ್ಕಾಗಿ ಹೇಳ್ತಾರೆ ರೀ ಗಣಪತಿಗೆ ಭಾಳ ಎಷ್ಟು ಹೊಗಳಿದ್ರು ಸಹಿತ ಕಡಿಮೆ ಇದೆ ಅಂಥೇಳಿ ನನ್ನ 2 ಮಾತುಗಳಿಗೆ ನಾನು ಇಲ್ಲೇ ಪೂರ್ಣ ವಿರಾಮ ಕೊಡ್ತೇನೆ. ಹರಿ ಓಂ.